ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ ವತಿಯಿಂದ ಹುಬ್ಬಳ್ಳಿಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಸರದಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಯಿತು ಅಖಿಲ ಭಾರತ ರೈಲ್ವೆ ಮೆನ್ ಫೆಡರೇಷನ್ ಸ್ಥಾಯಿ ಸಮಿತಿಯಲ್ಲಿ ತೆಗೆದುಕೊಂಡ ನಿರ್ಧಾರದಿಂದ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪನೆಗಾಗಿ ಮತ್ತು ಹೊಸದಾಗಿ ನೇಮಕಗೊಂಡ ರೈಲ್ವೆ ನೌಕರರ ಪಿಂಚಣಿ ಯೋಜನೆಯನ್ನ ಹಳೆಯ ಯೋಜನೆ ನೀಡುವಂತೆ ಸರ್ದಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಯಿತು ಸರದಿ ಉಪವಾಸ ಸತ್ಯಾಗ್ರಹದಲ್ಲಿ ನೂರಾರು ರೈಲ್ವೆ ಕಾರ್ಮಿಕರು ಪಾಲ್ಗೊಂಡಿದ್ದರು ಇನ್ನು ಎಸ್ಡಬ್ಲ್ಯೂಆರ್ಎಂಯುನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಎಂ ಡಿಕ್ರೋಚ್ ಮಾತನಾಡಿ ಕೇಂದ್ರ ಸರ್ಕಾರಿ ನೌಕರರು ಇಷ್ಟೆಲ್ಲಾ ಪ್ರತಿಭಟನೆ ನಡೆಸುತ್ತಿದ್ದರೂ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಹಳೆ ಪಿಂಚಣಿಯ ಯೋಜನೆ ಮರುಸ್ಥಾಪನೆಯು ಕೇಂದ್ರ ಸರ್ಕಾರಿ ನೌಕರರ ಮುಖ್ಯ ಬೇಡಿಕೆಯಾಗಿದೆ ಸರ್ಕಾರ ಕೂಡಲೇ ನೌಕರರ ಮನವಿಗೆ ಸ್ಪಂದಿಸದಿದ್ದರೆ ಎಲ್ಲ ರೈಲ್ವೆಗಳನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ರಾಜ್ಯ ಸರ್ಕಾರ ನೌಕರು ಈ ಎನ್ ಪಿ ಎಸ್ನಾಗ ಯಾರ್ಯಾರು ಕವರ್ ಆಗ್ತಾರೋ ಎಲ್ಲರೂ ಈ ಪೆನ್ಷನ್ ಎನ್ ಪಿ ಎಸ್ನ ರದ್ದು ಮಾಡ್ರಿ ನಮಗೆ ಓಲ್ಡ್ ಪೆನ್ಷನ್ನ ಕೊಡಿರಿ ಅಂತ ಕೇಳ್ತಿದೀವಿ ಈಗ ಸಪೋಸ್ ಗೋರ್ಮೆಂಟ್ ಇದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತೀರ ಸರ್ ನೀವು ಇದು ಅಂಗರ್ ಸ್ಟ್ರೈಕ ಸರ್ಕಾರ ಏನು ಮಾತುಕತೆಗಳು ನಡೆಸಿಲ್ಲ ಅಂದ್ರೆ ಮುಂದು ನಮ್ಮ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಜನರಲ್ ಸೆಕ್ರೆಟ್ರಿ ಅವರು ಕರೆ ಮೇಗ ಏನು ಸ್ಟ್ಯಾಂಡಿಂಗ್ ಕಮಿಟಿ ಮಾಡಿ ಅಲ್ಲಿ ಏನು ನಿರ್ಣಯ ನಾವು ಅದ್ರ ಪ್ರಕಾರ ಮುಂದುವರಿಸ್ತೀವಿ ಒಂದು ವೇಳೆ ನಮ್ಮ ಬೇಡಿಕೆ ಸರ್ಕಾರ ಕೊಟ್ಟಿಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಮತ್ತೆ ಏನು ತಾರಿ ಇಲ್ಲ ನಮ್ಮ ದೇಶದಲ್ಲಿ ಮುಸ್ಕರ ಮಾಡಾಕ ರೆಡಿ ಅದೀವಿ ಈ ಪೆನ್ಷನ್ ಸಿಕ್ಕಿಲ್ಲ ಆದ್ರೆ ನಾವು ಹೋರಾಟ ಮಾಡ್ತೀವಿ ಗಾಡಿ ನಿಮ್ ಬಂದ್ ಮಾಡಾಕ ನಾವು ಎದುರುವುದಲ್ಲ ಓಕೆ ಸರ್ ನಾವು ಎದುರುವುದಲ್ಲ ಹಳೆ ಪೆನ್ಷನ್ ಸ್ಕೀಮ್ನಲ್ಲಿ ಒಂದು ವೇಳೆ ಆ ಎಂಪ್ಲಾಯಿ ರಿಟೈರ್ ಆದರೆ ಸಾರಿ ಡೆತ್ ಆದರೆ ಅವರ ಹೆಂಡತಿಗೆ ಬರ್ತದೆ ಹೆಂಡತಿ ಡೆತ್ ಆದರೆ ಮಕ್ಕಳು ವಿಧವೇ ಮಕ್ಕಳು ಲಗ್ನ ಆಗಲಾರದ ಮಕ್ಕಳು ಅಂಥವ್ರಿಗೂ ಸಹಿತ ಪೆನ್ಷನ್ ಬರ್ತದೆ ಆದರೆ ಈ ಹೊಸ ಪೆನ್ಷನ್ ಸ್ಕೀಮ್ನಲ್ಲಿ ಇವು ಯಾವ ಸೌಲಭ್ಯನೂ ಇಲ್ಲ ಈ ಹೊಸ ಪೆನ್ಷನ್ ಸ್ಕೀಮ್ ಅಂದರೆ ಇದು ಒಂದು ಒಂದು ಕಾಂಟ್ರಿಬ್ಯೂಟ್ರಿ ಪೆನ್ಷನ್ ಸ್ಕೀಮ್ ಅಂತ ನಾವು ಹೇಳ್ಬೋದು ಓಲ್ಡ್ ಪೆನ್ಷನ್ ಸ್ಕೀಮ್ ಅಂದರೆ ನಾನ್ ಕಾಂಟ್ರಿಬ್ಯೂಟ್ರಿ ಪೆನ್ಷನ್ ಸ್ಕೀಮ್ ಅದರಲ್ಲಿ ಭಾಳಷ್ಟು ಬೆನಿಫಿಟ್ಸ್ ಇದೆ ಈ ಹೊಸ ಪೆನ್ಷನ್ ಸ್ಕೀಮಲ್ಲಿ ನಮಗೆ ಭಾಳ ಬೆನಿಫಿಟ್ಸ್ ಏನೂ ಇಲ್ಲ ನಮಸ್ಕಾರ ನಾನು ಮಂಜುನಾಥ್ ಕಲಾದ್ಗಿ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರಿನ ಅಸ್ಟೆಂಟ್ ಡಿವಿಜನ್ ಸೆಕ್ರೆಟ್ರಿ ಹುಬ್ಳಿ ಡಿವಿಜನ್ ಮೊಟ್ಟ ಮೊದಲಾಗಿ ನಮ್ಮ ಮೀಡಿಯಾ ಸರ್ ಅವ್ರು ಬಂದಿದ್ದು ಭಾರತ್ ಅವ್ರಿಗೆ ಕೈ ಮುಗಿದು ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಈಗೆಲ್ಲ ಮೀಡಿಯಾ ಅವ್ರು ಬಂದರು ಆದರೆ ನಮ್ಮ ಭಾರತ್ ಅವರು ಬಂದು ಈಗ ಇಂಟರ್ವ್ಯೂ ಮಾಡಿದಾರೆ ಆಲ್ರೆಡಿ ಈಗ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲರೂ ಮಾತಾಡ ಮಾತಾಡಿದ್ದಾರೆ ಏನ್ರಿ ಈಗ ನಾನು ಮಾತಾಡಿದರೆ ಚಲೋ ಅನ್ಗ ಆದ್ರೂ ಒನ್ಸ್ ಅಗೇನ್ ಇನ್ನೊಮ್ಮೆ ನಾನು ಆ ಭಾರತ್ ಟಿ ವಿ ಸರ್ ಅವ್ರು ಬಂದಿದ್ದವ್ರಿಗೆ ಮತ್ತೆ ಧನ್ಯವಾದಗಳು ಹೇಳಿ ನಮ್ಮ ಇದು ಏನು ಬೇಡಿಕೆಗಳಿದೆ ನಿಮ್ಮ ಮುಖಾಂತರ ಈ ಡೆಲ್ಲಿ ಮಠ ಮುಟ್ಬೇಕಂತೇಳಿ ನಾ ಕೇಳ್ಕೊಂಡು ಧನ್ಯವಾದಗಳು ಮಾಡ್ತೀನಿ ಥ್ಯಾಂಕ್ ಯು ಸರ್ ಇದು ರಿಲೇ ಹಂಗರ್ ಆಮೇಲೆ ಹಂಗರ್ ಸ್ಟ್ರೈಕ್ನಲ್ಲಿ ಭಾಳ ಡಿಫ್ರೆನ್ಸ್ ಇದೆ ಸರ್ ರಿಲೇ ಹಂಗರ್ ಅಂದರೆ ನೀವು ಸ್ವಲ್ಪ ರಿಲೇ ಆಗಿ ಹೋಗಬಹುದು ಹಂಗರ್ ಸ್ಟ್ರೈಕ್ ಬ್ಯಾರೇನೋ ರಿಲೆ ಹಂಗರ್ ಸ್ಟೈಪ್ ನೋ ಬ್ಯಾರೇನೋ ಹೌದು ಈಗ ಮುಂದೆ ಸಪೋಸ್ ರಿಸ್ಪಾನ್ಸ್ ಆಗಿಲ್ಲ ಗೌರ್ಮೆಂಟ್ ಅಂದ್ರೆ ನೀವು ಹಂಗರ್ ಸ್ಟ್ರೈಕ್ ಹೋಗ್ತೀರಾ ಇಲ್ಲ ಏನು ಬ್ಯಾಲೆಟ್ ಗೆ ಹೋಗ್ತೀರಾ ನೀವು ಬ್ಯಾಲೆಟ್ ಅಲ್ಲ ತಗೊಂಡ ನಾವು ಮಸೂರದು ಇದನ್ನ ಕೇಳಿದೀವಿ ಬ್ಯಾಲೆಟ್ ಒಪಿನಿಯನ್ ಕೇಳಿದೀವಿ ಅವರು ಓಕೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇದು ಬಂದು ಸ್ಟ್ರೈಕ್ ಮಾಡೋಕ ಒಂದು ಪ್ರಿಪರೇಟಿ ಮಾಡ್ತೀವಿ ಸ್ಟ್ರೈಕ್ಗೆ ಹೋಗೋದಕ್ಕೂ ಮುಂದೆ ಪ್ರಿಪರೇಟಿ ಮಾಡಬೇಕಂತ ಈ ಥರ ನಾವು ಉಬಾ ಸತ್ಯಾಕರಗ ರಿಲೇ ಅಂಗರ್ ಫಾಸ್ಟ್

ಮಂಜು ಕಲಾದ್ಗಿ ಹಾಗೂ ರೈಲ್ವೆ ನೌಕರರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ರಿಯಾಸ್ ಬಾಂಬೆ ರೈಟ್ ಕ್ಲಿಕ್ ನ್ಯೂಸ್ ಹುಬ್ಬಳ್ಳಿ